शिरा मत्तु राजराजेश्वरी नगर विधानसभा क्षेत्रगळल्लि बीजेपी अभ्यर्थिगळु गेलुवु मुख्यमंत्री यडियूरप्प अभिवृद्धि कार्यगळिगे संद जय एंदु बीजेपी वक्तार क्याप्टन गणेश कारणिक प्रतिक्रियिसिद्दारे। बेंगळूरिनल्लि प्रतिक्रियिसिद अवरु कोरोना सोंकु लाक्डौन् आर्थिक समस्येगळ नडुवेयू मतदाररु मुख्यमंत्री यडियूरप्प अवर नेतृत्वद सरकार कैगोंड अभिवृद्धि कार्यगळन्नु नोडि मत नीडिद्दारे एंदु हेळिदरु। और उनके जो डेवलपमेंटल इनिशिएटिव्स और स्पेशली जब ये कोरोना अपना कोरोना का समस्या हो गया और उसके अलावा जो अपना ये फ्लड जो हिट हुआ था, इस टाइम पे उनका जो भागदौड़ और समस्या के लिए उनका जो सोच विचार जब जो था ये सबको यहाँ के लोग एक्सेप्ट किया है। तो जब चुनाव चला तो लोगों ने येडियुरप्पा जी का नेतृत्व और उनका कार्यक्रम के बारे में अपना जो विश्वास है उसको आज मेरे ख्याल से और कर्नाटक जनता के मन में। बिहार एनडीए गेलुविन समीपदल्लिदे। लॉकडाउन वेळे नगरगळिंद हळ्ळिगळिगे हिंतिरुगिद कार्मिकर हित कायुव उद्देशदिंद प्रधानी नरेंद्र मोदी हागू बिहार सरकार कैगोंड परिहार कार्यगळन्नु गमनिसि जनरु एनडीएयन्नु बेंबलिसिद्दारे एंदु अवरु तिळिसिदरु। समस्या की परिहार के लिए जो केंद्र सरकार ने जो काम लिया है और नीतीश जी ने जो काम किया है, ये सब जनता के मन में जो बैठा है ना, इसलिए चुनाव के टाइम पे एनडीए सरकार की अच्छी काम और अपने नीतीश जी का जो काम, ये सब देख के मतदान किया है। ಈ ಮಧ್ಯೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೆಸಿಶ್ವರಪ್ಪ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿ ಎರಡೂ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಮ್ಮ ನಾಯಕರಾಗಿ ಮುಂದುವರಿಯಲಿದ್ದು ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು। ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಮಾಡುತ್ತೆ ನನ್ನ ಕೇಂದ್ರದ ನಾಯಕರು ಕೂಡ ನನಗೆ ತಿಳಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು। ಹೀಗಾಗಿ ನಾನು ಮನೆ ಸಿದ್ದರಾಮಯ್ಯನವರು ಹೇಳಕ್ಕೆ ಇಷ್ಟಪಡ್ತೇನೆ, ಸುಳ್ಳು ಸುದ್ದಿಗಳನ್ನು ಹರಡಿಸಿ ರಾಜ್ಯದ ಜನರಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡುತ್ತಾ ಪ್ರಯತ್ನ ನೀವು ಮಾಡಿದಿರಿ, ಕರ್ನಾಟಕ ರಾಜ್ಯದ ಜನರ ಕ್ಷಮೆ ಕೇಳಬೇಕು ನೀವು ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೇಳಕ್ಕೆ ಇಷ್ಟಪಡ್ತೀನಿ। ಉಪಚುನಾವಣೆಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ್ದು ಜನರ ತೀರ್ಪನ್ನು ಒಪ್ಪಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ। ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಶಿರಾ ಕ್ಷೇತ್ರದಲ್ಲಿ ಗೆಲ್ಲುವ ವಿಶ್ವಾಸವಿತ್ತು, ರಾಜರಾಜೇಶ್ವರಿ ನಗರದಲ್ಲಿ ಪೈಪೋಟಿ ನೀಡುವ ನಿರೀಕ್ಷೆ ಇತ್ತು, ಆದರೂ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪನ್ನು ಒಪ್ಪಿಕೊಳ್ಳಬೇಕಾಗಿದೆ ಎಂದರು। ಶಿರಾದಲ್ಲಿ ನಾವು ಗೆಲ್ತೀವಿ ಅಂತ ನಿರೀಕ್ಷೆ ಇತ್ತು, ಇದರಲ್ಲೂ ಕೂಡ ಆರ್ಆರ್ ನಗರದಲ್ಲೂ ಕೂಡ ಒಳ್ಳೆಯ ಫೈಟ್ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದರು। ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೂಡ ಆಗಿತ್ತು ಆರ್ಆರ್ ನಗರದಲ್ಲಿ। ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ತೀರ್ಪನ್ನು ಒಪ್ಪಿಕೊಳ್ಳಬೇಕಾಗ್ತದೆ, ನಾವು ಜನರ ತೀರ್ಪನ್ನು ಎರಡೂ ಕ್ಷೇತ್ರಗಳಲ್ಲಿ ಜನರು ಏನು ತೀರ್ಪು ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ಅದನ್ನು ಒಪ್ಕೊಂಡಿದ್ದೇವೆ।